ಬಳ್ಳಾರಿ ನಾಲೆಯ ಬಳಿಯ ಸಾವಿರಾರು ಎಕರೆ ಭತ್ತದ ಜಮೀನು ಸತತ ಮೂರನೇ ಬಾರಿ ಜಲಾವೃತವಾದ ಹಿನ್ನೆಲೆ ರೈತರು ಚಿಂತೆಯಲ್ಲಿ ಮುಳುಗಿದ್ದಾರೆ ಕಳೆದ ನಾಲ್ಕು ದಿನಗಳಿಂದ ಬೆಳಗಾವಿ ಸಹ ಜಿಲ್ಲೆಯಾದ್ಯಂತ ಸತತ ಧಾರಾಕಾರ ಮಳೆ ಸುರಿಯುತ್ತಿದ್ದು ಬಳ್ಳಾರಿ ನಾಲೆಗೆ ಪ್ರವಾಹ ಉಂಟಾಗಿ ಜಮೀನುಗಳಿಗೆ ಮತ್ತೆ ನೀರು ನುಗ್ಗಿದೆ ಇದರಿಂದ ಸಂಪೂರ್ಣ ಭತ್ತದ ಬೆಳೆ ನೀರಲ್ಲಿ ನಿಂತಿದೆ ಬಳ್ಳಾರಿ ನಾಲೆಯನ್ನ ಅಗಲಿಸಿ ಅದರಲ್ಲಿ ಹೂಳೆತ್ತುವಂತೆ ಅನೇಕ ಬಾರಿ ರೈತರು ಮನವಿ ಮಾಡಿದ್ದಾರೆ ಆದರೆ ಜಿಲ್ಲಾಡಳಿತ ಈ ಬಗ್ಗೆ ನಿರ್ಲಕ್ಷ್ಯ ತೋರಿರುವುದು ಕಾಣಿಸುತ್ತಿದೆ ಸದ್ಯ ಈ ಮಳೆ ನೀರು ಬಳ್ಳಾರಿ ನಾಲೆಯಿಂದ ಯಳ್ಳೂರು ಕೆಲಿ ಆಸ್ಪತ್ರೆವರೆಗೂ ತುಂಬಿಕೊಂಡಿದೆ ಈ ಭಾಗದಲ್ಲಿ ಪ್ರಮುಖವಾಗಿ ಬಾಸ್ಮತಿ ಭತ್ತದ ಬೆಳೆಯನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ ಅನುಗೋಳ್ ವಡಗಾಂವ್ ಜುನೆ ಬೆಳಗಾವಿ ಶಹಾಪುರ್ ಯಳ್ಳೂರ್ ದಾಮ್ನೆ ಗ್ರಾಮಗಳಲ್ಲಿ ರೈತರ ಜಮೀನುಗಳಿದ್ದು ಈ ಭಾಗದ ರಾಜಕೀಯ ಆಟದಿಂದ ಈ ನಾಲೆಯ ಅಭಿವೃದ್ಧಿ ಕುಂಠಿತವಾಗಿದೆಯೋ ಎನ್ನುವ ಚರ್ಚೆ ರೈತರಲ್ಲಿ ಕೇಳಿಬರುತ್ತಿದೆ ಮಹಾದೇವ್ ಪವಾರ್ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ